नमस्कार फ्रेंड्स, इवग नावु बेळगिन ब्रेकफास्ट गेल्ल मार्तीवल्ल हेसरु काळु पुकरे इदर रेसिपियन्नु नोडोण। नानिल्ली 4 केजी अष्टु हेसरु काळन्नु वाश् माड्बिट्टु ओंदु 6 गंटे नेनेसिट्टिद्दे। अदन्न इवग नानु कुक्करिगे हाक्बिट्टु रुचिगे स्वल्प उप्पु स्वल्प नीरु हाक्बिट्टु ओंदु विशल्नल्लि बेयिस्ता इद्दीनि। नीवु डैरेक्ट् ओलेनल्ले बेयिस्कोळ्ळबहुदु, अदु कुक्करनल्लि बेयिसिदक्किंत टेस्ट् जास्ति। ನಾನು ಸ್ವಲ್ಪ ಬೇಗ ಆಗಲಿಕ್ಕೆ ಬೇಕಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ। ನೀರು ಸ್ವಲ್ಪ ಮೀಡಿಯಂ ಆಗಿರಲಿ, ತುಂಬ ಒಮ್ಮೆಗೆ ಜಾಸ್ತಿ ಹಾಕಬೇಡಿ। ಹೆಸರು ಕಾಳಿಗಿಂತ ಸ್ವಲ್ಪ ಮೇಲೆ ನಿಂತ್ರೆ ಸಾಕು। ನಾನು ಇವಾಗ ಉಪ್ಪು ಮಾತ್ರ ಸೇರಿಸಿದು, ಈರುಳ್ಳಿ ಕಾಯಿಮೆಣಸು ಏನು ಇದ್ರ ಜೊತೆ ಸೇರಿಸಿಲ್ಲ, ಎಲ್ಲ ಆಮೇಲೆ ಹಾಕೋದಕ್ಕಿದೆ। ಇವಾಗ ಬೆಂದಿದೆ, ರೆಡಿ ಆಗಿದೆ ಹೆಸರು ಕಾಳು ನೋಡಿ। ಈಗ ನಾವು ಪ್ಯಾನ್ ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ। ನಾನು ಇಲ್ಲಿ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಅದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ। ಈಗ ನಾನು ಇಲ್ಲಿ ಒಂದು ಒಣ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ತಾ ಇದ್ದೀನಿ। ನಾನು ಇಲ್ಲಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ। ಉಪ್ಪು ಬೇಕು ಅಂದ್ರೆ ಇದಕ್ಕೆ ಇವಾಗ ಸೇರಿಸಿಕೊಳ್ಳಬಹುದು, ನಾವು ಆವಾಗಲೇ ಹೆಸರು ಕಾಳು ಬೇಯಿಸುವಾಗ ಹಾಕಿದೀವಿ, ನೋಡ್ಕೋಬೇಕು। ಸ್ವಲ್ಪ ಅರಶಿನ ಬೇಕು ಅಂದ್ರೆ ಇವಾಗಲೇ ಸೇರಿಸಿಕೊಳ್ಳಬಹುದು ತೆಂಗಿನತುರಿ ಹಾಕುವಾಗ। ಹಾಗೆ ಇವಾಗಲೇ ನಾವು ಬೆಂದಿರುವ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ತಾ ಹೋಗೋಣ, ಸ್ವಲ್ಪ ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ತಾ ಹೋಗೋಣ। ಮಿಕ್ಸ್ ಮಾಡುವಾಗ ಸ್ವಲ್ಪ ಮೆಲ್ಲ ಮೆಲ್ಲ ಸೌಟು ಅಲ್ಲಾಡಿಸಬೇಕು, ಯಾಕಂದ್ರೆ ಇದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಹುಡಿ ಆಗಬಾರದು। ಸ್ವಲ್ಪ ಮೆಲ್ಲ ಮೆಲ್ಲನೆ ಸೌಟು ಅಲ್ಲರಿಸಿದ್ರೆ ಸಾಕು। ಇವಾಗ ಉಪ್ಪು ಕರಿ ರೆಡಿ ಆಗಿದೆ ನೋಡಿ, ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು।